फ्रेंड्स वेलकम बैक टू मै चानल इवत्तिन वीडियो दल्ली 8 मंथ अल्ली इरुवंता प्रेग्नेंट लेडीज गे याके तुम्बाने कष्ट आगुत्ते सो प्रेग्नेंसी अल्ली इरबेकाद्रे आ प्रेग्नेंसी अन्नोदन्न लीड माडोदक्के आ ओंदु तिंगळु अन्नोदु तुंबा कष्ट कोडुत्ते याके 7 मंथ इंद हिडिदु नीवु 8 मंथ गे बिद्दिद तक्षण निमगे केलवोंदु सिम्प्टम्स सिक्कापट्टे इरुत्ते एनेन इरबहुदु एंड नेक्स्ट याके 8ने तिंगळु अन्नुवंत ओंदु गर्भिणीयरिगे तुंबा प्रॉब्लम्स बरुत्ते अंत नोडोण ಇದಕ್ಕೆ ಮೊದಲನೇ ಉತ್ತರ ಬಂದು ನಿಮ್ಮ ಮಗುವಿನ ಬೆಳವಣಿಗೆ ಎರಡನೇದು ಗರ್ಭಕೋಶದ ಹಿಗ್ಗುವಿಕೆ ಜೊತೆಗೆ ನಿಮ್ಮ ಹೊಟ್ಟೆ ಹಿಗ್ಗೋದು ಮೂರನೇದು ನಾಲ್ಕನೇದು ಬಂದು ನಿಮ್ಮ ಬ್ಲೇಡರ್ಸ್ ಮೇಲೆ ಕಿಡ್ನಿ ಬ್ಲೇಡರ್ಸ್ ಮೇಲೆ ಮಗುವಿನ ತೂಕ ಬೀಳೋದು ಐದನೇದು ಬಂದು ನಿಮ್ಮ ಲಂಗ್ಸ್ ಮೇಲೆ ಒತ್ತಡ ಬರೋದು ಮೇಲಕ್ಕೆ ಬರುತ್ತೆ ಮಗು ಸೊ ಹಾಗಾಗಿ ಒತ್ತಡ ಬರುತ್ತೆ ನೆಕ್ಸ್ಟ್ ಮಗುವಿನ ತೂಕದಿಂದ ಮಗುವನ್ನು ಹೊರತಾ ಇರೋ ನಿಮಗೆ ಸಿಕ್ಕಾಪಟ್ಟೆ ಬೆನ್ನುವು ಸೊಂಟ ನೋವು ನೆಕ್ಸ್ಟ್ ವಿಪರೀತ ಕಾಲ್ ನೋವು ಕಾಲಲ್ಲಿ ವೀನ್ಸ್ ಕೂಡ ನಿಮಗೆ ಕಾಣಿಸೋದಕ್ಕೆ ಶುರು ಆಗುತ್ತೆ ಮತ್ತೆ ಬಂದು ನಿಮಗೆ ಕಾಲಿನ ಊತ ಕೂಡ ಬರುತ್ತೆ ಸರಿಯಾದ ನಿದ್ದೆ ಇರಲ್ಲ ಸಿಕ್ಕಾಪಟ್ಟೆ ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ಸುತ್ತೆ ನೆಕ್ಸ್ಟ್ ಹನ್ನೊಂದನೇದು ಬ್ರೀದಿಂಗ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ನೆಕ್ಸ್ಟು ನಿಮಗೆ ಬಂದು ಓಡಾಡೋದಕ್ಕೆ ಆಗೋದಿಲ್ಲ ಸೊ 12 ಪ್ರಾಬ್ಲಮ್ಸ್ ಬಂದು 8 ಮಂತಲ್ಲಿ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಅದು ದೊಡ್ಡ ವಿಷಯನೇ 13ನೇದು ಇದು ಕೆಲವ್ರಿಗಾಗತ್ತೆ ಕೆಲವ್ರಿಗಾಗಲ್ಲ ವಜೈನಲ್ ಪೇಯ್ನ್ ಜಾಸ್ತಿ ವಜೈನಲ್ ಪೇಯ್ನ್ ಆಗುತ್ತೆ ನಿಮಗೆ ಆ್ಯಂಡ್ ನೆಕ್ಸ್ಟು ಹೇಳಬೇಕು ಅಂತಂದರೆ ನಿಮಗೆ ಸಿಕ್ಕಾಪಟ್ಟೆ ಉರಿ ನೋವು ಕಷ್ಟ ಇಂಥವೆಲ್ಲ ಆಗುತ್ತೆ ಸೋಸು ಟೋಟಲ್ಲಾಗಿ ಯೂರಿನ್ ಪಾಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಯೂರಿನ್ ಪಾಸ್ ಮಾಡಾದಮೇಲೆ ನೋವು ಬರುತ್ತೆ ವಜೈನಲ್ ಪೇಯ್ನ್ ಬರುತ್ತೆ ಜಾಸ್ತಿ ಸೋಸು ಟೋಟಲ್ಲಾಗಿ ನಿಮಗೆ ಇಷ್ಟು ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುವಾಗ ನೀವು ನಿಮಗೆ ಈ ರೀತಿ ಯಾವ್ಯಾವ ರೀತಿ ಪ್ರಿಕಾಷನ್ಸ್ ಫಾಲೋ ಮಾಡಬೇಕು ಅಂತಲೂ ಹೇಳ್ತೀನಿ ಮೊದಲನೇದಾಗಿ ಬಂದು ಮಗು ಬೆಳೀತಾ ಇರುತ್ತೆ ಹೊಟ್ಟೆಲ್ ಬಂದು 7 ಮಂತಲ್ಲಿ ಇರುವಂತಹ ಮಗು 8 ಮಂತಲ್ಲಿ ಹಾಗೆ ಡಬಲ್ ಆಗುತ್ತೆ ತೂಕ ಜಾಸ್ತಿ ಆಗುತ್ತೆ ಉದ್ದ ಜಾಸ್ತಿ ಆಗುತ್ತೆ ಹಾಗಾಗಿ ಯುಟ್ರಸ್ ಬಂದು ಹಿಗ್ಗೋವಾಗ ನಿಮಗೇನಾಗುತ್ತೆ ಅಂತಂದರೆ ಪೇಯ್ನ್ ಬರೋದಕ್ಕೆ ಶುರು ಆಗುತ್ತೆ ಒಂಥರ ಹಿಗ್ದಾ ಹಿಗ್ದಾ ನಿಮಗೆ ನೋವು ಬರುತ್ತೆ ಜಾಸ್ತಿ ಹೊಟ್ಟೆ ಬಂದು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಹೊಟ್ಟೆ ಮೇಲೆಲ್ಲ ಜಾಸ್ತಿ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ ಹೊಟ್ಟೆ ಮೇಲೆ ನವೆ ಬರುತ್ತೆ ಸೊ ಈ ರೀತಿ ಪ್ರಾಬ್ಲಮ್ಸ್ ಬರುವಾಗ ಹೇಗಿರಬೇಕು ಅನ್ನೋದು ತುಂಬ ಮುಖ್ಯ ಸೊ 8 ಮಂತ್ ಅನ್ನೋದನ್ನು ನೀವು ದಾಟಿದ್ರಿ ಅಂದರೆ 9 ಮಂತ್ಗೆ ಅದು ಫಿಕ್ಸ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಚೆನ್ನಾಗಿ ಫಿಕ್ಸ್ ಆಗುತ್ತೆ ಹೊಟ್ಟೆಲ್ ಪಾಪು 8 ಮಂತು ಇನ್ನೊಂದು ಏನಪ್ಪ ಅಂದರೆ ಹೊಟ್ಟೆಲ್ ಮಗು ತಿರುಗಿ ಬಂದು ನಿಮಗೆ ಹೆಡ್ ಫಿಕ್ಸ್ ಆಗುವಂತಹ ಸಮಯ ಅದು ಅದಕ್ಕೆ 8ನೇ ತಿಂಗಳಲ್ಲಿ ಬಹಳ ಹುಷಾರವಾಗಿರಬೇಕು ಅಂತ ಹೇಳೋದು ಆ್ಯಂಡ್ ನೆಕ್ಸ್ಟ್ ಬಂದು ಈ ಟೈಮಲ್ಲಿ ಬಂದು ಜಾಸ್ತಿ ತೂಕ ಎತ್ತೋದು ಭಾರ ಎತ್ತೋದು ಮತ್ತು ಮೆಟ್ಲುಗಳನ್ನ ಎಕ್ಕಿ ಇಳಿಯೋದು ಜಾಸ್ತಿ ಬೈಕ್ ರೈಡ್ ಮಾಡೋದು ಮತ್ತು ಜಾಸ್ತಿ ಆಟೋಗಳಲ್ಲಿ ನೀವು ಜಾಸ್ತಿ ಹೊಟ್ಟೆ ಎತ್ತಾಕೋ ಥರ ಆಟೋಗಳಲ್ಲಿ ಈ ರೀತಿಯೆಲ್ಲ ಓಡಾಡಬಾರ್ದು ಯಾಕಂದರೆ ಮಗು ಬ್ರೀಚ್ ಇತ್ತು ಅಂದರೆ ಒಂದು ವೇಳೆ ಟ್ರಾನ್ಸ್ವರ್ಸ್ ಬಂದು ಅದು ಸೆಫಾಲಿಕ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ ನೀವು ಜಾಸ್ತಿ ಒಂದು ವೇಳೆ ಈ ಥರ ಕೆಲಸಗಳು ಮಾಡ್ತಾ ಇದ್ದೀರಾ ಅಂತಂದರೆ ಹಾಗೆ ಮಗು ಬಂದು ಅಲ್ಲೇ ಇರೋದಕ್ಕೆ ಚಾನ್ಸ್ ಇದೆ ಸೊ ನೀವೇನು ಮಾಡಬೇಕು ಮನೇಲಿ ವಾಕಿಂಗ್ ಮಾಡಿ ನೀರು ಚೆನ್ನಾಗಿ ಕುಡೀರಿ ಆ್ಯಂಡ್ ನೆಕ್ಸ್ಟು ಚೆನ್ನಾಗಿ ಊಟ ಮಾಡಿ ಇಷ್ಟು ಮಾಡಿದ್ರೆ ಮಗು ಬಂದು ಚೆನ್ನಾಗಿ ಸುತ್ತ ಬಂದು ಹೆಡ್ ಫಿಕ್ಸ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಚೆನ್ನಾಗಿ ಊಟ ಮಾಡಬೇಕು ಎರಡನೇದು ಡೀಪ್ ಬ್ರೀತ್ ಮಾಡಬೇಕು ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಬರುತ್ತೆ ಅಂದರೆ ಡೀಪ್ ಬ್ರೀತ್ ಮಾಡಬೇಕು ವಜೈನಲ್ ಪೇಯ್ನ್ಗೆ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೆಕ್ಸ್ಟು ವಜೈನಲ್ ಥ್ರಸ್ಟ್ ವಜೈನಲ್ ಪುಷಿಂಗ್ ಎರಡೂ ಇರುತ್ತೆ ಇದಕ್ಕೇನು ಮಾಡೋಕ್ಕಾಗಲ್ಲ ಅದು ಮಗುವಿನ ಒಂದು ತೂಕದಿಂದ ಆ ರೀತಿ ಆಗುತ್ತೆ ತೊಂದರೆ ಇಲ್ಲ ನಿಮಗೆ ಜಾಸ್ತಿ ಯೂರಿನ್ ಪಾಸ್ ಮಾಡಬೇಕು ಪದೇ ಪದೇ 10 ಮಿನಿಟ್ಸ್ಗೆ ಒಂದ್ಸಲ ಯೂರಿನ್ ಪಾಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ಕಾಮನ್ ಸರ್ವೇ ಸಾಮಾನ್ಯ ಚೆನ್ನಾಗಿ ನೀರು ಕುಡೀರಿ ಪ್ರತಿ ಸಲನೂ ಯೂರಿನನ್ನು ಸ್ಟಾಕ್ ಇಟ್ಕೊಳ್ಳೆ ಯೂರಿನ್ ಪಾಸ್ ಮಾಡ್ತಾ ಇರಿ ಚೆನ್ನಾಗಿ ಹೈಜಿನಿಕನ್ನು ಫಾಲೋ ಮಾಡಿ ನೀಟಾಗಿ ಡ್ರೈ ಆಗಿ ಇಟ್ಕೊಳ್ಳಿ ವಜೈನ ಪ್ಲೇಸನ್ನು ನೆಕ್ಸ್ಟ್ ಬಂದು ಬೆನ್ನೋವು ಸೊಂಟ ನೋವು ಕಾಮನ್ ಏನು ಮಾಡೋಕ್ಕಾಗಲ್ಲ ಅದಕ್ಕೂ ಎಣ್ಣೆ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಮತ್ತು ಬಂದು ಈ ತೈಲಗಳನ್ನೆಲ್ಲ ಯೂಸ್ ಮಾಡಬೇಡಿ ಅದು ಅಮ್ನಿಯಾಟಿಕ್ ಫ್ಲೂಯಿಡ್ ಕಮ್ಮಿ ಆಗ್ಬಿಡುತ್ತಂತೆ ಅದೆಲ್ಲ ಹಾಕ್ಕೊಂಡ್ರೆ ಸೊ ನೀವು ಬಂದು ಎಣ್ಣೆ ಮಸಾಜ್ ಮಾಡಿ ಬಿಸಿನೀರಿನ ಸ್ನಾನ ಬೆನ್ನ ಮೇಲೆ ಬಿಸಿನೀರು ಹಾಕ್ಕೊಂಡು ಸ್ನಾನ ಮಾಡೋದು ತುಂಬಾ ಮುಖ್ಯ ಕಾಲು ಊತಾ ಇದೆ ಅಂತಂದರೆ ಬಿಸಿನೀರಲ್ಲಿ ಡಿಪ್ ಮಾಡೋದು ಕಾಲನ್ನು ಬಂದು ಈ ರೀತಿ ಹೋರೆ ಮಾಡಿಕೊಂಡು ಅಂದರೆ ಮೊಣಕಾಲು ಹತ್ರ ಬಂದು ತಲೆಮೂಟೆ ಅಂದರೆ ತಲೆದಿಮುಗಳನ್ನ ಇಟ್ಕೊಂಡು ನೀವು ಓರೆಯಾಗಿ ಇಟ್ಕೊಂಡು ಮಲ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದು ಹೊಟ್ಟೆ ಮೇಲೆ ಕೆರೆತ ಇದೆ ಸ್ಟ್ರೆಚ್ ಮಾರ್ಕ್ಸಿಂದ ಕೆರೆತ ಬರ್ತಾ ಇದೆ ಅಂತಂದರೆ ನೀವು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಲೋವೆರಾ ಜೆಲ್ ಇದನ್ನೆಲ್ಲನೂ ಸ್ವಲ್ಪ ಕಲಸಿ ಹೊಟ್ಟೆ ಮೇಲೆಲ್ಲ ನೀವು ಸ್ಪ್ರೆಡ್ ಮಾಡಿದ್ರೆ ಅದು ನವೆ ಕಮ್ಮಿ ಆಗುತ್ತೆ ಇಲ್ಲ ಅಂತಂದರೆ ನೀವು ಡಾಕ್ಟರ್ ಹತ್ರ ಕೇಳಿದ್ರೆ ಅದಕ್ಕೆ ತಕ್ಕ ಹಾಗೆ ಕ್ರೀಮ್ಸ್ ಕೊಡ್ತಾರೆ ಅದನ್ನು ಹಾಕ್ಕೊಳ್ಳಿ ಉರಿ ನವೆ ಬರುತ್ತೆ ಅಂತೆಲ್ಲ ಕೆಡ್ಕೊಳ್ಳೋದು ತುಂಬಾ ರಾಂಗ್ ಅದು ಆ್ಯಂಡ್ ನೆಕ್ಸ್ಟು ಇನ್ನೇನಪ್ಪ ಮಾಡ್ಬೋದು
ಏಯ್ಟ್ ಮಂತಲ್ಲಿ ಯಾವ್ಯಾವ ಪ್ರಿಕಾಷನ್ಸ್ ಫಾಲೋ ಮಾಡ್ಬೋದು ಅಂತಂದರೆ, ಚೆನ್ನಾಗಿ ನೀರು ಕುಡಿಬೇಕು, ಊಟ ಮಾಡಬೇಕು, ವಾಕಿಂಗ್ ಮಾಡಬೇಕು, ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು, ಬಟರ್ಫ್ಲೈ ಎಕ್ಸಸೈಸ್ ಮಾಡಬೇಕು, ಆ್ಯಂಡ್ ನೆಕ್ಸ್ಟ್ ಬಂದು ಚೆನ್ನಾಗಿ ಸ್ನಾನ ಮಾಡಬೇಕು, ಹೈಜಿನಿಕ್ ಆಗಿರಬೇಕು, ಹಣ್ಣು ಮತ್ತು ತರಕಾರಿಗಳು ಮತ್ತು ಸೊಪ್ಪು ಚೆನ್ನಾಗಿ ಜೀರ್ಣ ಆಗುವಂಥ ಊಟ. ಸೊ ಕಾನ್ಸ್ಟಿಪೇಷನ್ ಕೂಡ ಆಗುತ್ತೆ ಈ ಟೈಮಲ್ಲಿ, ಜೀರ್ಣಕ್ರಿಯೆ ಕಮ್ಮಿ ಆಗುತ್ತೆ, ಹೊಟ್ಟೆದು ತೂಕ ಎಲ್ಲ ಮಗು ತೂಕ ಎಲ್ಲ ಹೊಟ್ಟೆ ಮೇಲೆ ಬೀಳೋದ್ರಿಂದ ನೀವು ಮೆತ್ತಗೆ ಜೀರ್ಣ ಆಗುವಂಥ ಫುಡ್ಗಳನ್ನು ತಗೋಬೇಕು. ಸೊ ಗೊತ್ತಾಯ್ತಲ್ಲ 8 ಮಂತಲ್ಲಿ ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಸೊ ಈ ಪ್ರಾಬ್ಲಮ್ಸ್ ಬಂದು ಇದಕ್ಕೋಸ್ಕರನೇ 8 ಮಂತಲ್ಲಿ ಇಷ್ಟೊಂದು ಕಷ್ಟ ಆಗೋದು, ಯಾವುದೇ ರೀತಿ ತೊಂದರೆ ಇಲ್ಲ, ಆರಾಮಾಗಿರಿ. ಇದು ಹಾಗೇ 4 ವಾರ ಕಷ್ಟಪಟ್ಟರೆ 9 ಮಂತಲ್ಲಿ ನಿಮ್ಗೆ ಇನ್ನೂ ಆರಾಮಾಗುತ್ತೆ, ಹೊಟ್ಟೆ ಜಗ್ತಿದ್ದ ಹಾಗೆ ನಿಮಗೆ ಉಸಿರಾಟದ ತೊಂದರೆ 9 ಮಂತಲ್ಲಿ ಇರಲ್ಲ. ಮತ್ತು ಬಂದು ಬ್ಲೇಡರ್ಸ್ದು ಅಷ್ಟೊಂದು ಪ್ರಾಬ್ಲಮ್ಸ್ ಇರಲ್ಲ, ಕಿಡ್ನಿ ಪ್ರಾಬ್ಲಮ್ ಅಂದರೆ ಯೂರಿನ್ ಪಾಸ್ ಮಾಡೋದಕ್ಕೇನು ಪ್ರಾಬ್ಲಮ್ ಆಗಲ್ಲ, ಹೋಗ್ತಾ ಹೋಗ್ತಾ ಹಾಗೆ ಎಲ್ಲ ಮೈ ಬಂದು ಸರಿ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಚೆಕ್ ಬಾಯ್.